ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ ನಿನ್ನೆ ಅಂತೂ ಜಾಸ್ತ ಬಾಸ್ ಹವ ಅಂತಲೇ ಹೇಳ್ಬೋದು ಸೊ ಹೈಯೆಸ್ಟ್ ಜಾಯಿಂಟ್ ರನ್ ಚೇಜಿಂಗಲ್ಲಿ ಹೊಡೆದಿರೋದು ನಿನ್ನೆ ಮ್ಯಾಚ ಟೂ ಟ್ವೆಂಟಿ ಫೋರು ಟೂ ಟ್ವೆಂಟಿ ಫೋರ್ನ ಇದುವರೆಗೂ ಯಾರೂ ಚೇಜ್ ಮಾಡೋಕ್ಕಾಗಿಲ್ಲ ಎಕ್ಸೆಪ್ಟ್ ಪಂಜಾಬು ಚೇಸ್ ಮಾಡಿದರು ಬಟ್ ಸೆಕೆಂಡ್ ಚೇಸ್ ಮಾಡ್ತಾರೋ ಜಾಯಿಂಟಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು ಯಾಕೆ ಅವರು ನಂಬರ್ ಒನ್ ಟೀಮ್ ಅಂತ ಪ್ರೂವ್ ಮಾಡಿಕೊಂಡ್ರು ಸೊ ಆ್ಯಕ್ಚುಲಿ ನೆನೆ ಕ್ಲಾಶ್ ಇದ್ದಿದ್ದು ಬಂದ್ಬಿಟ್ಟು ನಂಬರ್ ಒನ್ ಅಸ ನಂಬರ್ ಒನ್ ಟೀಮ್ ಅಂತ ಸೊ ಆ್ಯಕ್ಚುಲಿ ನಂಬರ್ ಒನ್ ರಾಜಸ್ಥಾನ್ ಇದ್ದರು ಸೆಕೆಂಡ್ ಕೋಲ್ಕತ್ತಾದವ್ರು ಇದ್ರು ಬಟ್ ಅದನ್ನು ಅವರು ಲೈಕ್ ಚೇಸ್ ಮಾಡಿದ್ರು ಗೊತ್ತಾ ಜಾಸ್ ಬಟ್ಲರ್ ಅವರು ಮಾತ್ರ ಒಂದು ಸಾಕಾದಾಗಿ ಚೇಸ್ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಅಂಡರ್ ಕಾಮಲ್ಲಿ ಇದ್ರೂ ಪ್ರೆಷರ್ ಇತ್ತು ಸೊ ಲಾಸ್ಟ್ ಸೆವೆಂಟೀನ್ ಬೋಲ್ಸ್ಗೆ ಫಾರ್ಟಿ ಸೆವೆನ್ ರನ್ಸ್ ಬೇಕಾಗಿತ್ತು ಬಟ್ ಒಂದು ಟೈಮಲ್ಲಿ ನೋಡಿದರೆ ನನಗೂ ಆರ್ ಸಿ ಬಿ ನೆನ್ನೆ ಮ್ಯಾಚ್ ನೆನಪಾಗೋಯ್ತು ನಮ್ಮದು ಇದೇ ಥರನೇ ಸ್ವಲ್ಪ ಸಿಮಿಲಿಟೀಸ್ ಇತ್ತು ಬಟ್ ನಮ್ಮ ಕಡೆ ಇನ್ನೊಬ್ಬರು ಹೊಡಿತಿಲ್ಲ ಅನುಜ್ ರಾವತ್ ಅವ್ರು ಹೊಡ್ದಿಲ್ಲ ದಿನೇಶ್ ಕಾರ್ತಿಕೋ ಚೆನ್ನಾಗಿ ಹೊಡೆದ್ರು ಬಟ್ ಆ ಟೈಮ್ ಔಟ್ ಆದರು ಬಟ್ ಜಾಸ್ ದ ಬಾಸ್ ಕೈ ಬಿಡಲಿಲ್ಲ ಲಾಸ್ಟ್ ಬಾಲಲ್ಲಿ ಲಾಸ್ಟ್ ಶಾಟ್ನ ಹೊಡೆದು ವಿನ್ನಿಂಗ್ ಮೂಮೆಂಟ್ನ ಅವ್ರ ಕಡೆ ತೊಗೊಳ್ತಾರೆ ಸೊ ಒಟ್ನಲ್ಲಿ ನೆನ್ನೆ ಒಂಥರ ರನ್ ಫೀಸ್ ಅಂತಲೇ ಹೇಳ್ಬೋದು ಕೋಲ್ಕತ್ತಾ ಇಡನ್ ಗಾರ್ಡನ್ಸಲ್ಲಿ ಸೊ ಮೊದಲನೇದಾಗಿ ನಾರಾಯಣ ಅವ್ರಿಗೆ ಒಂದು ಹ್ಯಾಚ್ ಆಫ್ ಹೇಳಲೇಬೇಕು ಗುರು ಅವರು ಸೆಂಚುರಿ ಮಾಡಿದ್ರು ಸೊ ಆ್ಯಕ್ಚುಲಿ ನಮ್ಮ ಆರ್ ಸಿ ಬಿ ಅವರು ಅವ್ರನ್ನ ನೋಡಿ ಕಲ್ತ್ಕೊಬೇಕು ಅಂತ ಅನ್ಕೊತೀನಿ ಏನು ಗುರು ಅವರು ಬ್ಯಾಟಿಂಗ್ ಅದು ಸೊ ನನ್ ನನ್ಗೊಂಥರ ನನಗೊಂಥರ ಶಾಕ್ ಆಗೋಯ್ತು ಈ ಅಪ್ಪ ಏನ್ ಬೌಲರ್ ಬೌಲರ ಇಲ್ಲ ಬ್ಯಾಟ್ಸ್ಮನ್ ಅಂತ ಆ ತರ ಅದ್ಭುತವಾದ ಶಾಟ್ಸ್ ಹೊಡಿತಾ ಇದ್ರು ನಿನ್ನೆ ರಾಜಸ್ ಅವರು ಕ್ಲೂಲೆಸ್ ಸೊ ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಪ್ರೆಸೆಂಟ್ ಐ ಪಿ ಎಲ್ ಅಲ್ಲಿ ರಾಜಸ್ಥಾನ ಅವ್ರದ್ದು ಒಂಥರ ಬೆಸ್ಟ್ ಬೌಲಿಂಗ್ ಏನಪ್ಪಿದೆ ಒಂದು ಕಡೆ ಚಹಾಲ್ ಅವರು ಇದಾರೆ ಒಂದೊಂದು ಕಡೆ ಅಶ್ವಿನ್ ಅವರಿದ್ದಾರೆ ಅವೇಶ್ ಖಾನು ಟ್ರೆಂಟ್ ಬೋಲ್ಟು ಆ್ಯಂಡಿ ಬರ್ಗರ್ ಅವರು ಸೊ ಎಲ್ಲರೂ ಫಾರ್ಮಲ್ಲಿರೋ ಬೌಲರ್ಸ್ಗಳೇ ಅವ್ರ ಅವ್ರನ್ನ ಅವ್ರನ್ನ ಔಟ್ ಮಾಡೋಕ್ಕಾಗಿಲ್ಲ ಅಂದ್ರೆ ನನಗೆ ಲಿಟ್ರಲಿ ಶಾಕ್ ಆಗೋಯ್ತು ಆ್ಯಂಡ್ ಅವರು ಪೋಸ್ಟ್ ಕಾನ್ಫರೆನ್ಸ್ ಕೂಡ ಸುನಿಲ್ ನಾರಾಯಣ ಅವರು ಸೆಂಚುರಿ ಮಾಡಿದ ಮೇಲೆ ಪೋಸ್ಟ್ ಕಾನ್ಫರೆನ್ಸ್ ಇರುತ್ತೆ ಅಲ್ಲಿ ಹೇಳ್ತಾರೆ ನನಗೆ ಗೌತಮ್ ಗಂಭೀರ್ ಅವರು ಸಕದಾಗಿ ಮೆಂಟರ್ ಕೊಟ್ಟಿದ್ದಾರೆ ನನಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ಬ್ಯಾಟಿಂಗ್ ಆಡೋದಕ್ಕೆ ಅಂತ ಸೊ ಗೌತಮ್ ಗಂಭೀರ್ ಅವ್ರು ಎಲ್ಲಿದ್ರು ಒಂಥರ ಲಯನ್ ಥರನೇ ಗುರು ಅದು ಗೊತ್ತಿಲ್ಲ ಅದು ಎಸ್ಪೆಷಲಿ ಸುನೀಲ್ ನಾರಾಯಣ್ ಬೈನೇ ಬಂತು ನೋಡಿ ಸೊ ಒಂಥರ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ಬ್ಯಾಟಿಂಗ್ ಆಡಕ್ಕೆ ಅಂತ ಆ್ಯಂಡ್ ಸೆಕೆಂಡ್ ಇನ್ನಿಂಗ್ಸ್ ಬರ್ತಾ ಇದ್ದಂಗೆ ನಮ್ಮ ಜಾಸ್ ದ ಬಾಸ್ ಯಾಕೆ ಅವ್ರು ಬಾಸ್ ಅಂತ ಪ್ರೂವ್ ಮಾಡ್ಕೊಂಡು ಅಂತ ನಿಮಗೆ ಇದೆ ಸೊ ಒಂಥರ ಸೂಪರ್ ಆಗಿತ್ತು ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು ಸೊ ಆಲ್ ಕ್ರೆಡಿಟ್ ಟು ಜಾಸ್ ಪಟ್ಟು ಬಟ್ ಇನ್ನೂ ಇಬ್ಬರು ಕ್ರೆಡಿಟ್ ಕೊಡಬೇಕಾಗುತ್ತೆ ಯಾರಪ್ಪ ಅಂತಂದರೆ ಒಂದು ರಿಯಾನ್ ಪರಾಗೆ ವಿನ್ ಪರಾಗ ಏನು ಗುರು ವಿರಾಟ್ ಕೊಹ್ಲಿ ಅನ್ಕೊಂಡ್ಬಿಡಿದಾರೆ ಹೆಂಗೆ ಸ್ವಲ್ಪ ನೋಡೋಕೆ ಸಿಮಿಲಿಟಿ ಸ್ವಲ್ಪ ಅವ್ರ ಥರನೇ ಕಾಣಿಸ್ತಾರೆ ಬಟ್ ಪ್ರೆಸೆಂಟ್ ಐ ಪಿ ಎಲ್ ಅಲ್ಲಿರೋ ಫಾರ್ಮ್ ಇದೆ ಗೊತ್ತಾ ಸೂಪರ್ ಆಗಿದೆ ವಿರಾಟ್ ಕೊಹ್ಲಿ ಅವರ ತರನೇ ಆಡುತ್ತಿದ್ದಾರೆ ಬಂದು ಅವರು ಫಿಫ್ಟೀನ್ ಬಾಲ್ಗೆ ತರ್ಟಿ ರನ್ಸ್ ಕೂಡ ಮಾಡ್ತಾರೆ ಸೊ ಅದಾಗಿ ನೆಕ್ಸ್ಟ್ ರೋಮನ್ ಪೌಲ್ಗೊಂದು ಸ್ವಲ್ಪ ಕ್ರೆಡಿಟ್ಸ್ ಹೋಗಬೇಕು ಯಾಕಂದ್ರೆ ಅಂಡರ್ ಪ್ರೆಜರ್ ಅಲ್ಲಿ ಇರ್ತಾರೆ ಆಗಲೇ ಸಿಕ್ಸ್ ವಿಕೆಟ್ಸ್ ಆಗ್ಬಿಡಿರುತ್ತೆ ಶಮಾ ಎಟ್ಮೇಯರ್ ಕೂಡ ಜೀರೋ ಔಟ್ ಆಗಿರ್ತಾರೆ ಸೊ ಅಲ್ಲಿ ನೆಕ್ಸ್ಟ್ ಬಂದ ತಕ್ಷಣ ಒಂದು ಸಿಕ್ಸು ಒಂದು ಫೋರ್ ಹೊಡೆದು ಒಂದು ಸ್ವಲ್ಪ ಒಂದು ಲೆವೆನ್ ರನ್ಸ್ ಟೆನ್ ರನ್ಸ್ ತೊಗೊಂಬಂದು ಮುಂದೆ ಕೊಡ್ತಾರೆ ಸೊ ಅಲ್ಲಿಗೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಜಾಸ್ಪುರಲ್ ಅವರಿಗೆ ರನ್ಸ್ ನ ಮೂವ್ ಮಾಡೋದಕ್ಕೆ ಸೊ ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ಒಂಥರ ಅಲ್ಟಿಮೇಟ್ ಮ್ಯಾಚ್ ನಾನು ಹಂಗು ಅನ್ಕೊಂಡೆ ರಾಮದೀಪ್ ಅವ್ರ ನಾನು ಲಾಸ್ಟ್ ಓವರ್ ಅಲ್ಲಿ ಒಂಬತ್ತು ರನ್ ಇದ್ದಾಗ ಲೈಕ್ ಮೂರ್ ಬಾಲ್ ಮೂರ್ ರನ್ ಇದ್ದಾಗ ಹೇಳ್ಕೊಂಡ್ಬಿಡ್ತಾರೆ ಅಂತ ಅನ್ಕೊಂಡೆ ಬಟ್ ಜಾಸ್ ನೀಟಾಗಿ ಒಂದು ಸ್ವಲ್ಪ ಮಿಡಾನ್ ಕಡೆ ಆಡ್ಕೊಂಡು ಏರಲ್ಲೂ ಹೊಡಿಯೋಕ್ ಹೋಗಿಲ್ಲ ನೋಡಿ ಅವರು ಕೆಲ ಕೆಳ ಆಡ್ಕೊಂಡು ಯಾಕಂದ್ರೆ ಮೂರ್ ರನ್ ಇದ್ದಾಗ ಔಟ್ ಆಗ್ಬಿಟ್ರೆ ನೆಕ್ಸ್ಟ್ ಸ್ವಲ್ಪ ಬ್ಲೆಂಡರ್ ಆಗಿಬಿಡ್ತಾರೆ ಒಂದೇ ವಿಕೆಟ್ ಇರುತ್ತೆ ಟ್ರೆಂಟ್ ಬೋರ್ಡ್ ಚಹಾ ಬರಬೇಕಾಗಿತ್ತು ವರ್ಡ್ಸ್ ಬೆಸ್ಟ್ ಫಿನಿಷರು ಅಂಡ್ ಇನ್ನೊಂದು ಯಾರಪ್ಪ ಅಂದ್ರೆ ಆಪೋಸಿಟ್ ಅಲ್ಲಿ ವರ್ಡ್ಸ್ ಬೆಸ್ಟ್ ಫಿನಿಶರ್ ಇದ್ದಿದ್ದು ಯಾರಪ್ಪ ಅಂದ್ರೆ ಅವೇಶ್ ಖಾನ್ ಗುರು ನಿಮ್ಗೆ ಗೊತ್ತಿದೆ ಯಾವ ತರ ಫಿನಿಶ್ ಮಾಡ್ತಾರೆ ಅವರು ಗೇಮ್ ನ ಅಂತ ಸೊ ಆ ಕಡೆ ಅವೇಶ್ ಖಾನ್ ಈ ಕಡೆ ಜಾಸ್ ಪಟ್ಲರ್ ಅವರು ಬಟ್ ಜಾಸ್ ಪಟ್ಲರ್ ಸ್ಟ್ರೈಕ್ ನ ತಗೊಂಡು ಸಿಂಗಲ್ ಓಡಿ ಒಂದು ಮ್ಯಾಚ್ ನ ವಿನ್ ಮಾಡಿಸ್ತಾರೆ ರಾಜಸ್ಥಾನ್ ಕಡೆಗೆ ಸೊ ಒಂಥರ ನೆನ್ನೆ ಮಾತ್ರ ಸೂಪರ್ ಮ್ಯಾಚ್ ಇತ್ತು ಬಟ್ ಇವತ್ತು ಕೂಡ ಅದೇ ತರ ಇಂಟ್ರೆಸ್ಟಿಂಗ್ ಮ್ಯಾಚ್ ಇರುತ್ತೆ ಸ್ನೇಹಿತರೆ ಸೊ ಮೊದಲನೇ ಮ್ಯಾಚ್ ಬಂದ್ಬಿಟ್ಟು ಜಿ ಟಿ ಅಂಡ್ ಜಿ ಟಿ ವರ್ಸಸ್ ಡಿ ಸಿ ಗುರು ಸೊ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಜಿ ಟಿ ಅವ್ರಿಗೆ ಸಕತ್ತಾಗಿದೆ ಬಟ್ ಪ್ರೆಸೆಂಟ್ ಫೇವ್ರೆಟ್ ಬಂದ್ಬಿಟ್ಟು ಡಿ ಸಿ ಅಂತಲೇ ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಎಲ್ಲಾ ಬ್ಯಾಟ್ಸ್ಮನ್ ಕೂಡ ರಿಷಬ್ ಪಂತ್ ಆಗಿರ್ಬೋದು ಇನ್ನೊಬ್ರು ಹೊಸ ಯಂಗ್ಸ್ಟರ್ ಫಿಫ್ಟಿ ಮಾಡಿದ್ದಾರೆ ಸೊ ಫ್ರೇಜರ್ ಅವರು ಅವರು ಇದ್ದಾರೆ ಆ್ಯಂಡ್ ಟ್ರಾನ್ಸ್ಟರ್ ಸ್ಟಪ್ಸ್ ಕೂಡ ಫಾರ್ಮಲ್ಲಿದ್ದಾರೆ ಆಮೇಲೆ ಎಲ್ಲರೂ ಅಷ್ಟೇ ಒಬ್ಬರಂತಲ್ಲ ಅಂತಲ್ಲ ಡೇವಿಡ್ ವಾರ್ನರ್ ಒಬ್ಬರು ಫಾರ್ಮಿಗೆ ಬರಬೇಕಷ್ಟೇ ಪೃಥ್ವಿ ಶಾನು ಇದ್ದಾರೆ ಸೊ ಒಂಥರ ಬ್ಯಾಟಿಂಗ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಡಿ ಸಿ ಅವ್ರದ್ದು ಬಟ್ ಇನ್ನೊಬ್ಬರು ಅಂಡರ್ ಅಂಡರ್ ಡಾಕ್ ಟೀಮ್ ಯಾರಪ್ಪ ಅಂತಂದರೆ ಜಿ ಟಿ ಅವರು ಗುರು ಏನು ಗುರು ಜಿ ಟಿ ಒಂಥರ ಕಂಟಿನ್ಯೂ ಕನ್ಸಿಕ್ಯೂಟಿವ್ ತ್ರೀ ಇಂದ ಅವ್ರು ಕ್ವಾಲಿಫೈ ಆಗ್ತಾ ಇದ್ದಾರೆ ಅದು ಸೆಮಿಫೈನಲ್ಸ್ ಸೆಮಿಫೈನಲ್ಸ್ಗೆಲ್ಲ ಗುರು ಫೈನಲ್ಗೆ ಹೋಗ್ತಾ ಇದ್ದಾರೆ ಬಟ್ ಈ ಸತಿ ಫೈನಲ್ಸ್ಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ ಅವ್ರು ನೋಡಿ ಶಮಿ ಇಲ್ಲ ಆ್ಯಕ್ಚುಲಿ ಏನಪ್ಪ ಅಂತಂದ್ರೆ ಜಿ ಟಿ ಅವ್ರಿಗೆ ಒಂದು ಹೊರತಾ ಬಿದ್ದಿದಲ್ಲಿ ಅಂದರೆ ಶಮಿ ಅವ್ರ ಇಲ್ಲ ಇಂಜುರಿಯಾಗಿ ಔಟ್ ಆಗಿದ್ದಾರೆ ಸೊ ಆ್ಯಂಡ್ ಎರಡನೇದು ಯಾರಪ್ಪ ಅಂತಂದ್ರೆ ಹಾರ್ದಿಕ್ ಪಾಂಡ್ಯ ಸೊ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗೆ ಸ್ವಲ್ಪ ಸ್ಟ್ರಾಂಗಾಗಿ ಕಾಣಿಸಿದ್ದು ಬಿಕಾಸ್ ಆಫ್ ಹಾರ್ದಿಕ್ ಪಾಂಡ್ಯ ಬಟ್ ಹಾರ್ದಿಕ್ ಪಾಂಡ್ಯ ಮುಂಬೈಗೆ ಬಂದಿದ್ದಾರೆ ಅಂಡ್ ತುಂಬ ಜನ ಹೇಳ್ತಾ ಇರ್ತಾರೆ ಏನು ಗುರು ಜಿ ಟಿ ಕ್ಯಾಪ್ಟನ್ಸಿ ಮಾಡಿದಕ್ಕೆ ಲೈಕ್ ಅವರು ಜಿ ಟಿನ ನ ಫೈನಲ್ಗೆ ಕರ್ಕೊಂಡು ಹೋದ್ರು ಹಾಗೆ ಕ್ಯಾಪ್ಟನ್ಸಿ ಒಂದೇ ಇಂಪಾರ್ಟೆಂಟ್ ಅಲ್ಲ ಗಾಯ್ಸ್ ಸೊ ಆಕ್ಚುಲಿ ಪ್ರೊ ಆಕ್ಟಿಂಗ್ ಕೋಚ್ ಕೂಡ ಇಂಪಾರ್ಟೆಂಟ್ ಆಗ್ತಾರೆ ಬೌಲರ್ಸ್ ಕೂಡ ಅದೇ ತರ ಪಿಚಿನ್ ಆಗಬೇಕಾಗುತ್ತೆ ಸೊ ಫಾರ್ ಎಕ್ಸಾಂಪಲ್ ನೋಡಿ ಆಶೀಶ್ ನೇರ ಎಷ್ಟು ಕಾಮ್ ಅಂಡ್ ಕಂಪೋಸ್ ಆಗಿರ್ತಾರೆ ಇವಾಗ ನೋಡಿ ನೀವು ನೋಡಬಹುದು ಎರಡು ಮ್ಯಾಚ್ ಕೂಡ ಅವರು ಕ್ಲೋಸ್ ಆಗಿದ್ವಿ ಲೈಕ್ ಎಂಡ್ ಇನ್ನೇನು ಜಸ್ಟ್ ಜಸ್ಟ್ ಇದರಲ್ಲಿ ಮಾರ್ಜಿನಲ್ಲಿ ಅವ್ರಿಗೆ ಲೈಕ್ ಸೋತಿರೋದಷ್ಟೇ ಜಿ ಟಿ ಅವರು ಬಟ್ ವೇಸ್ ಜಿ ಟಿ ಅವರು ಕೂಡ ಸಕಲಾಗಿ ಆಡ್ತಾ ಇದ್ದಾರೆ ಒಂದ್ ಕಡೆ ಕೆನ್ ವಿಲಿಯಮ್ಸನ್ ಅವರು ಕೂಡ ಇವಾಗ ಬರ್ತಾ ಇದಾರೆ ಡಿಗಸ್ಟ್ ಹೊಡ್ತಾ ಏನಪ್ಪ ಅಂದ್ರೆ ಡೇವಿಡ್ ಮಿಲ್ಲರ್ ಅವ್ರು ಇಲ್ಲ ಈಗ ಪ್ರೆಸೆಂಟ್ ಅಲ್ಲಿ ಸೊ ಬರ್ತಾರೆ ಅಂತ ಅನ್ಕೊಂತೀವಿ ಇಂಜುರಿಯಿಂದ ಬಟ್ ಅವ್ರು ಬಂದ್ರೆ ಒಂಥರ ಫಿನಿಶಿಂಗ್ ಹಾಗೂ ಲೈಕ್ ಸ್ಟಾರ್ಟಿಂಗು ಎರಡು ಕಡೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ ಸೊ ಓಪನಿಂಗ್ ಅಲ್ಲಿ ನಿಮ್ಗೆ ಗೊತ್ತಿದೆ ಶುಭಂ ಗಿಲ್ ಜೊತೆ ವೃದ್ಧಿಮಾನ್ ಶಾ ಆಡ್ತಾ ಇದಾರೆ ಬಟ್ ಪ್ರೆಸೆಂಟಲ್ಲಿ ಋದ್ಧಿಮಾನ್ ಶಾ ಇಲ್ಲ ಇಂಜುರಿ ಆಗಿರೋದ್ರಿಂದ ಸಾಯಿ ಅವರನ್ನ ಕರ್ಕೊಂಡ್ ಬರ್ತಾ ಇದಾರೆ ಹತ್ರ ಜಿ ಟಿ ಅವ್ರ ಒಂಥರ ಎಲ್ಲ ಯಂಗ್ಸ್ಟರ್ಸ್ ಗುರು ಅವರು ಅವ್ರನ್ನ ಬಿಗ್ ನೇಮ್ಸ್ ಇಲ್ಲ ಎಕ್ಸೆಪ್ಟ್ ಶುಭಂ ಗಿಲ್ ಹಾಗೂ ರಶೀದ್ ಖಾನ್ ಇಬ್ರು ಬಿಟ್ರೆ ಯಾರೋ ಅಂತ ಬಿಗ್ ನೇಮ್ಸ್ಗಳೇ ಇಲ್ಲ ಅಲ್ಲಿ ಬಟ್ ಸ್ಟಿಲ್ ಅವರು ನೋಡಿ ಮಿಲ್ಲರ್ ಅವ್ರು ಕುಂತ್ಕೊಂಡಿದ್ದಾರೆ ಅವ್ರು ಇಲ್ಲ ಬೌಲಿಂಗಲ್ಲಿ ಸೊ ಒಂಥರ ಮೋಹಿತ್ ಶರ್ಮಾ ಎಲ್ಲ ತಗೊಂಡು ಮೇಲೆ ಹಾಕ್ಕೊಂಡು ಒಂಥರ ಟೀಮ್ನಾಗ ವಿನ್ ಮಾಡಿಸ್ತಾ ಇದ್ದಾರೆ ಒಂಥರ ಟೀಮ್ ಟೀಮ್ ಗೇಮ್ ಅಂತ ಹೇಳ್ತಾರೆ ಗೊತ್ತಾ ಕ್ರಿಕೆಟ್ ಇಸ್ ಅ ಟೀಮ್ ಗೇಮ್ ಅಂತ ಅದೇ ಥರನೇ ಆಡ್ತಾರೆ ಅದು ಜಿ ಟಿ ಅವ್ರು ಬಂದ್ಬಿಟ್ಟು ಬಟ್ ಲೆಟ್ಸ್ ಈ ದಟ್ ಬಟ್ ನನಗೆ ಯಾಕೋ ಇವತ್ತು ಡೆಲ್ಲಿ ಅವ್ರು ಗೆಲ್ತಾರೆ ಅಂತ ಅನಿಸ್ತಾ ಇದೆ ಸೊ ಗೈಸ್ ಇದಾಗಿತ್ತು ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋಗಾಗಿ ವೇಟ್ ಮಾಡಿದ್ರಿ